ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 7 ಪೇಜ್ ನಂಬರ್ 203 ಬಿಡುಗಡೆಯ ಸಮರ್ಪಕವಾದ ಕಾನೂನು. ನೂತನ ಸೃಷ್ಟಿಯನ್ನು ಯಾವುದೇ ಸರಿಯಾದ ಅಂಕೆ ನಿಯಮಗಳಿಲ್ಲದಂತೆ ದೇವರು ತುಂಬ ಸ್ವತಂತ್ರವಾಗಿ ಬಿಟ್ಟು ಬಿಟ್ಟಿದ್ದಾನೆ ಎಂಬ ಆಲೋಚನೆಗೆ ಯಾರಾದರೂ ಮೊದಲು ಮನಸ್ಸು ಮಾಡಿದ್ದರೆ ಅಂಥವರು ದೇವರ ಈ ನಿಯಮದ ಉದ್ದ, ಅಗಲ ಮತ್ತು ವ್ಯಾಪಕತೆ ನೋಡುವಾಗ ನಿಸ್ಸಂದೇಹವಾಗಿ ತನ್ನ ಮನಸ್ಸಿನ ಬದಲಾವಣೆಯನ್ನು ಅನುಭವಿಸುತ್ತಾರೆ. ಇವೆಲ್ಲವೂ ಪ್ರೀತಿ ಎಂಬ ಒಂದೇ ಪದದಲ್ಲಿ ಸಾರಾಂಶಗೊಂಡಿವೆ. ಬಿಡುಗಡೆಯ ಧರ್ಮ ಪ್ರಮಾಣ ಯಾಕೊಬ್ಬ 1:25 ಎಂಬ ಅಪೋಸ್ತಲನು ಇದನ್ನು ಕರೆದಿದ್ದಾನೆ. ಆದರೆ ದೇವರು ಈ ಬಿಡುಗಡೆಯ ಈ ಕಾನೂನನ್ನು ಕೇವಲ ತನ್ನ ಆತ್ಮನಿಂದ ಹುಟ್ಟಿರುವ ನೂತನ ಸೃಷ್ಟಿಗಳಿಗಷ್ಟೇ ಅನ್ವಯ ಮಾಡಿದ್ದಾನೆ ಹೊರತು ಇದು ಬೇರೆಯವರಿಗೆ ಅನ್ವಯವಾಗದು. ಇತರರು ಇನ್ನೂ ದಾಸರಂತೆ ಮೋಶೆಯ ಧರ್ಮಶಾಸ್ತ್ರಕ್ಕೆ ಅಧೀನರಾಗಿದ್ದು ಕ್ರಿಸ್ತನು ನೀಡುವ ಪುತ್ರರ ಸ್ವತಂತ್ರಕ್ಕೆ ಅರ್ಹರಾಗಿರುವುದಿಲ್ಲ. ಆದರೂ ಮೂಲ ಕಾನೂನಿನ ದಂಡನೆಯಾದ ಮರಣದಂಡನೆಗೆ ಒಳಗಾಗಿದ್ದಾರೆ. ಈ ದಂಡನೆಗೊಳಗಾದ ಪಾಪಿಗಳಾಗಿರುವ ಅವರು ಇನ್ನೂ ಸಹ ಅಪರಿಚಿತರು, ಅನ್ಯರು, ಪರಕೀಯರು ಆಗಿ ಕಾಣಲ್ಪಡುತ್ತಿದ್ದಾರೆ. ಅವರಿಗೆ ದೇವರಿಲ್ಲ ಮತ್ತು ಈ ಲೋಕದಲ್ಲಿ ಯಾವ ನಿರೀಕ್ಷೆಯಾದರೂ ಇರುವುದಿಲ್ಲ. ಈ ಲೋಕಕ್ಕೆ ಸಾಮಾನ್ಯವಾಗಿ ದೇವರ ಕೃಪೆಯಿಂದ ಬರುವ ರಕ್ಷಣೆಯ ಬಗ್ಗೆ ಅವರಿಗೆ ಏನೂ ತಿಳಿಯದು. ಆದರೆ ಈಗ ಇದು ಕೇವಲ ತುಲನಾತ್ಮಕವಾಗಿ ಕೆಲವರಿಗೆ ಮಾತ್ರವೇ ಪ್ರಕಟವಾಗಿದೆ. ಬಹುಪಾಲು ಜನರಿಗೆ ವಿರೋಧಿಯ ದೆಸೆಯಿಂದ ದೇವರ ಪ್ರೀತಿಯ ಮತ್ತು ವಿಮೋಚನೆಯ ಸಂದೇಹವನ್ನು ಕೇಳಲು ಅಡಚಣೆ ಉಂಟಾಗಿದೆ. ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. 2 ಕೊರಿಂಥ 4:4 ಮುಂದಣ ಯುಗಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. 1 ತಿಮೊಥೆ 4:1 ಸ್ವತಂತ್ರವು ಅಕ್ರಮಗಾರರಿಗಾಗಿ ಅಲ್ಲ, ಸಮಾಜವು ಅವರನ್ನು ಸೆರೆಮನೆಗೆ ಹಾಕುವಾಗ ನಾವು ಇದನ್ನು ಕಾಣುತ್ತೇವೆ. ಅದರಂತೆ ವಿಮೋಚನೆಯ ಸಮರ್ಪಕವಾದ ಕಾನೂನು ಸಹ ಅಕ್ರಮಗಾರರಿಗೆ ಯುಕ್ತವಾದದ್ದಲ್ಲ, ಅದು ಪರಿಪೂರ್ಣರಾದವರಿಗೆ ಮಾತ್ರ. ಸಹಸ್ರ ವರ್ಷದಲ್ಲಿ ಈ ಲೋಕವನ್ನು ಪ್ರೀತಿಯ ಆಳ್ವಿಕೆಗೆ ಬಿಟ್ಟು ಬಿಡುವುದಿಲ್ಲ. ಆದರೆ ನ್ಯಾಯ ಮತ್ತು ಕರುಣೆಯ ದೇವರ ರಾಜ್ಯದ ವಿಧೇಯತೆಗೆ ಒಳಪಟ್ಟಂತೆ ಆಳಲಾಗುವುದು. ಜನಾಂಗವು ರಾಜ್ಯದ ಅಂತ್ಯದವರೆಗೂ ಬೇಕೆಂತಲೇ ತಪ್ಪು ಮಾಡುವವರು ಈ ವೇಳೆಗೆ ಎರಡನೆಯ ಮರಣದ ಮೂಲಕ ತೆಗೆದುಹಾಕಲ್ಪಟ್ಟಿರುತ್ತಾರೆ. ತಾನು ಪರಿಪೂರ್ಣರಾಗಿದ್ದೇವೆ ಎಂತಲೂ ಮತ್ತು ದೈವಿಕ ಮಟ್ಟಕ್ಕೆ ಸರಿಯಾಗಿದ್ದೇವೆ ಎಂದು ರುಜುವಾತು ಪಡಿಸುವವರಿಗೂ ಬಿಡುಗಡೆಯ ಕಾನೂನಿನ ಪ್ರೀತಿ ಎಂಬ ಸುವರ್ಣ ನಿಯಮಕ್ಕೆ ಒಳಪಡಿಸುವುದಿಲ್ಲ. ಅವರು ಪ್ರಸ್ತಾಪರಾಗಿರುವವರೆಗೂ ಅವರನ್ನು ದಾಸರನ್ನಾಗಿ ಕಾಣಲಾಗುವುದು. 13:17 ಈಗ ಬಿಡುಗಡೆಯ ಕಾನೂನಿನ ಅಧೀನದಲ್ಲಿರುವ ನೂತನ ಸೃಷ್ಟಿಯೊಂದಿಗೆ ಸಹ ಅದೇ ರೀತಿಯಾಗಿ ವರ್ತಿಸಲಾಗುವುದು. ಯಾಕೆಂದರೆ ಅವರಿಗೆ ಹಳೆಯ ಸಂಗತಿಗಳೆಲ್ಲ ದಾಟಿ ಹೋಯಿತು, ಎಲ್ಲವೂ ನೂತನವಾಯಿತು. ಅವರಿಗೆ ಪಾಪವನ್ನು ಹೇಸುತ್ತಾರೆ ಮತ್ತು ನೀತಿವಂತಿಕೆಯನ್ನು ಪ್ರೀತಿಸುತ್ತಾರೆ. ಅದು ದೇಹವನ್ನು ತಣಿಸುವುದಕ್ಕಾಗಿ ಅಲ್ಲ, ಆದರೆ ಅದನ್ನು ದಮನಗೊಳಿಸುವುದಕ್ಕಾಗಿ. ಪಾಪದಲ್ಲಿ ತೊಡಗಲಾಗುವುದಕ್ಕಾಗಲ್ಲ. ದೇವರ ಸಹಕಾರದೊಡನೆ ಲೌಕಿಕ ಹಿತಾಸಕ್ತಿಗಳನ್ನು ತ್ಯಾಗ ಮಾಡುವುದಕ್ಕಾಗಿ, ಪಾಪದ ಲೋಕವನ್ನು ಮತ್ತು ಅದರ ಫಲವಾದ ಮರಣವನ್ನು ತ್ಯಜಿಸುವುದಕ್ಕಾಗಿ, ಈ ನೂತನ ದೈವ ಸ್ವಭಾವ ಹಾಗೂ ದೇವರಾತ್ಮನ ಮೂಲಕವಾಗಿ ಹುಟ್ಟಿರುವವರು ಮತ್ತು ಕ್ರಿಸ್ತನ ಶಾಲೆಯ ವಿದ್ಯಾರ್ಥಿಗಳಾಗಿ ಆತನ ಹೆಜ್ಜೆಜಾಡಿನಲ್ಲಿ ನಡೆಯಲು ಕಲಿಯುವವರು ಮಾತ್ರವೇ ಈ ಬಿಡುಗಡೆಯ ಕಾನೂನಿನ ಅಧೀನಕ್ಕೆ ಸುರಕ್ಷಿತವಾಗಿ ಒಳಗಾಗುವರು. ಅವರೇನಾದರೂ ತಮ್ಮ ದತ್ತು ಸ್ವೀಕಾರದ ಸ್ಫೂರ್ತಿಯನ್ನು ಕಳಕೊಂಡರೆ ಅವರು ಇನ್ನು ಮುಂದೆ ಮಕ್ಕಳೆನಿಸಿಕೊಳ್ಳುವುದಿಲ್ಲ ಮತ್ತು ಬಿಡುಗಡೆಯ ಕಾನೂನಿಗೆ ಅಧೀನರಾಗುವುದಿಲ್ಲ. ಕ್ರಿಸ್ತನಲ್ಲಿದ್ದುಕೊಂಡು ಬಿಡುಗಡೆಯನ್ನು ಪ್ರಯೋಗಿಸಲು ಕಲಿತವರು ಸ್ವತಂತ್ರರಾಗಿರುತ್ತಾರೆ. ಯಾರು ಪ್ರತಿಷ್ಠೆಯ ಮೂಲಕ ಸಮರ್ಪಕವಾದ ಪ್ರೀತಿಯ ನಿಯಮಕ್ಕೆ ಒಳಪಡುತ್ತಾರೋ ಮತ್ತು ಯಾರು ಎದುರಡೆಯಲ್ಲಿ ಸತ್ಯದ ಮತ್ತು ನೀತಿಯ ಸಲುವಾಗಿ ತಮ್ಮ ಸಹೋದರರಿಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸುತ್ತಾರೋ ಅವರು ನಂಬಿಗಸ್ತರು, ಕರ್ತನ ನಿಯೋಗಿಗಳು. ಆತನ ಪ್ರೀತಿಯ ಮಗನೊಂದಿಗೆ ಈ ಲೋಕವನ್ನು ಆಶೀರ್ವದಿಸುವ ಮಹಾಕಾರ್ಯದಲ್ಲಿ ಸಹಕರರು ಮತ್ತು ಬಾಧ್ಯಸ್ಥರೆಂದು ಪರಿಗಣಿಸಲ್ಪಡುತ್ತಾರೆ. ಇಂತಹ ಅರ್ಹತೆಯು ಅದೆಷ್ಟೋ ಅಗತ್ಯ. ಅವರು ಬೋಧಕರುಗಳು, ಸಹಾಯಕರು, ಈ ಲೋಕದ ನ್ಯಾಯಾಧಿಪತಿಗಳು, ರಾಜರುಗಳು ಆಗಿರುವುದು ಸ್ಪಷ್ಟವಾಗಿ ಎಷ್ಟೋ ಅಗತ್ಯ. ಈ ರೀತಿಯಾಗಿ ಅವರು ಈ ಲೋಕದ ಎಲ್ಲ ಕುಟುಂಬವನ್ನು ಧರ್ಮಯುಗದಲ್ಲಿ ಆಶೀರ್ವದಿಸುತ್ತಾರೆ.
ಅವರನ್ನು ಪ್ರೀತಿಯ ಅರ್ಹತೆಯ ಮೇರೆಗೆ ಕೃಪಾಂತರವೂ ನಿಷ್ಠಾವಂತರೂ ಆದ ರಾಜವಂಶ ಯಾಜಕರಾಗುವುದಕ್ಕಾಗಿ ಪರೀಕ್ಷಿಸಲಾಗುವುದು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.